ವಿರೋಧ ಪಕ್ಷದವರು ಯಾವಾಗಲೂ ಅವ್ರಿಗೆ ಏನು ಅನ್ನಿಸ್ತದೋ ಅದನ್ನು ಹೇಳ್ತಾರೆ. ಬಟ್ ಆ ರೀತಿ ಈಗ ಕಾನೂನು ಮತ್ತು ಕಾನೂನು ಮತ್ತು ಕೋರ್ಟು ಏನು ಆದೇಶ ನೀಡ್ತದೋ ಅದಕ್ಕೆ ಬದ್ಧವಾಗಿ ನಾವೆಲ್ಲರೂ ಕೂಡ ನಡಿಬೇಕು. ಅದಕ್ಕೆ ಒಂದು ನ್ಯಾಯಾಲಯಕ್ಕೆ ಒಂದು ಗೌರವವನ್ನು ಕೊಡುವಂಥದ್ದು ನಾವೆಲ್ಲರೂ ಕೂಡ ಮಾಡಬೇಕು. ಅದು ಯಾರೇ ಇದ್ದರೂ ಕೂಡ ಆ ನ್ಯಾಯಾಂಗದ ತನಿಖೆ ನಡೀತಾ ಇದೆ. ಆ ತನಿಖೆಯಲ್ಲಿ ಏನು ರಿಸಲ್ಟ್ ಬರ್ತದೋ ಅದು ಆಗ್ತದೆ. ಅದ್ರ ಬಗ್ಗೆ ಸರ್ಕಾರ ಅದರಲ್ಲಿ ಹಸ್ತಕ್ಷೇಪ ಮಾಡ್ತದೆ ಅನ್ನುವಂಥದ್ದು ಸುಳ್ಳು. ಅವರು ಆ ರೀತಿ ಹೇಳ್ಕೊತ ಹೋದರೆ ಅವ್ರಿಗೆ ಬಿಟ್ಟಿದ್ದು. ಬಟ್ ಆ ನ್ಯಾಯಾಂಗದ ತೀರ್ಪು ಏನಿದೆ ಅದು ಅಂತಿಮ ತೀರ್ಪು ಆಗುತ್ತೆ. ವಿರೋಧ ಪಕ್ಷದವರು ಯಾವಾಗಲೂ ಅವ್ರಿಗೆ ಏನು ಅನ್ನಿಸ್ತದೋ ಅದನ್ನು ಹೇಳ್ತಾರೆ. ಬಟ್ ಆ ರೀತಿ ಈಗ ಕಾನೂನು ಮತ್ತು ಕೋರ್ಟು ಏನು ಆದೇಶ ನೀಡ್ತದೋ ಅದಕ್ಕೆ ಬದ್ಧವಾಗಿ ನಾವೆಲ್ಲರೂ ಕೂಡ ನಡಿಬೇಕು. ಅದಕ್ಕೆ ಒಂದು ನ್ಯಾಯಾಲಯಕ್ಕೆ ಒಂದು ಗೌರವವನ್ನು ಕೊಡುವಂಥದ್ದು ನಾವೆಲ್ಲರೂ ಕೂಡ ಮಾಡಬೇಕು. ಅದು ಯಾರೇ ಇದ್ದರೂ ಕೂಡ ಆ ನ್ಯಾಯಾಂಗದ ತನಿಖೆ ನಡೀತಾ ಇದೆ. ಆ ತನಿಖೆಯಲ್ಲಿ ಏನು ರಿಸಲ್ಟ್ ಬರ್ತದೋ ಅದು ಆಗ್ತದೆ. ಅದ್ರ ಬಗ್ಗೆ ಸರ್ಕಾರ ಅದರಲ್ಲಿ ಹಸ್ತಕ್ಷೇಪ ಮಾಡ್ತದೆ ಅನ್ನುವಂಥದ್ದು ಸುಳ್ಳು. ಅವರು ಆ ರೀತಿ ಹೇಳ್ಕೊತ ಹೋದರೆ ಅವ್ರಿಗೆ ಬಿಟ್ಟಿದ್ದು. ಬಟ್ ಆ ನ್ಯಾಯಾಂಗದ ತೀರ್ಪು ಏನಿದೆ ಅದು ಅಂತಿಮ ತೀರ್ಪು ಆಗುತ್ತೆ.